ಚಿಕ್ಕೋಡಿಯನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿಸುವ ಮುಂದಾಲೋಚನೆಯಿಂದ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಜನರ ಅನುಕೂಲಕ್ಕಾಗಿ ಚಿಕ್ಕೋಡಿಯಲ್ಲಿ ಜಿಲ್ಲಾ ಮಟ್ಟದ ಕಚೇರಿಗಳನ್ನು ಪ್ರಾರಂಭಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದು, ಶೀಘ್ರದಲ್ಲಿಯೇ ಜಿಲ್ಲಾ ಹೋರಾಟ ಸಮಿತಿಯನ್ನೊಳಗೊಂಡ ನಿಯೋಗವನ್ನು ಮುಖ್ಯಮಂತ್ರಿಗಳ ಭೇಟಿಗೆ ಸಮಯಾವಕಾಶ ಕೋರಲಾಗಿದೆ ಎಂದು ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದರು. ಮಂಗಳವಾರ ಇಲ್ಲಿನ ಮಿನಿ ವಿಧಾನಸೌಧದ ಎದುರು ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗಾಗಿ ನಡೆಸುತ್ತಿರುವ ಧರಣಿ 9ನೇ ದಿನದ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿ, ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಅವರು ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡುವ ಬಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜೊತೆ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ. ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ ಎಂದರು. ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಅವರು ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡುವ ಬಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜೊತೆ ದೂರವಾಣಿಯಲ್ಲಿ ಮಾತನಾಡಿದ್ದಾರೆೆ ಅದಕ್ಕೆ ಅವರು ಸಕಾರಾತ್ಮಕ ಸ್ಪಂದನೆ ನೀಡಿದ್ದಾರೆ ಎಂದರು. ಚಿಕ್ಕೋಡಿ ಜಿಲ್ಲೆಗಾಗಿ ಬೆಳಗಾವಿ ಜಿಲ್ಲೆಯ ಜನಪ್ರತಿನಿಧಿಗಳ ಸಭೆಯನ್ನು ಸಿಎಂ ಕರೆಯಲಿದ್ದಾರೆ ಎಂದು ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದರು. ಚಿಕ್ಕೋಡಿ ಜಿಲ್ಲೆಯಾಗಬೇಕೆಂಬುದು ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿದೆ. ಅದಕ್ಕಾಗಿ ಜಿಲ್ಲೆಗಾಗಿ ಪ್ರಾಮಾಣಿಕ ಹೋರಾಟ ಮಾಡುವುದಾಗಿ ಅವರು ತಿಳಿಸಿದರು. ಮುಂಬರುವ ದಿನಗಳಲ್ಲಿ ಪಾದಯಾತ್ರೆ ಮಾಡುವ ಮೂಲಕ ಚಿಕ್ಕೋಡಿ ಜಿಲ್ಲೆಗಾಗಿ ತೀವ್ರ ಪರವಾದ ಹೋರಾಟ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಪ್ರೊಫೆಸರ್ ಎಸ್ವೈ ಹಂಜಿ ಮಾತನಾಡಿ, ಗಣೇಶ್ ಹುಕ್ಕೇರಿ ಅವರು ವಿಧಾನಸಭೆಯಲ್ಲಿ ಚಿಕ್ಕೋಡಿ ಜಿಲ್ಲೆ ಬಗ್ಗೆ ಧ್ವನಿ ಎತ್ತುವಂತೆ ಮನವಿ ಮಾಡಿದರು. ಜಿಲ್ಲಾ ಹೋರಾಟ ಸಮಿತಿ ನೇತೃತ್ವವನ್ನು ಹುಕ್ಕೇರಿ ಕುಟುಂಬದವರು ವಹಿಸುವಂತೆ ಮನವಿ ಮಾಡಿದರು. ಕಾಶಿನಾಥ್ ಕುರಣಿ ಮಾತನಾಡಿ, ಉತ್ತರ ಕರ್ನಾಟಕ ಅಭಿವೃದ್ಧಿಯಲ್ಲಿ ತಾರತಮ್ಯ ಮುಂದುವರೆದಿದೆ, ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯಕ್ಕಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇನ್ನುಳಿದ ಶಾಸಕರು ಹೋರಾಟ ಬಗ್ಗೆ ಕಾಳಜಿ ತೋರುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಮಮಾನೆ ಪುರಸಭೆ ಸದಸ್ಯ ಶ್ಯಾಮ್ ರೇವಡೆ ಮಾತನಾಡಿದರು. ಧರಣಿಯಲ್ಲಿ ಚಂದ್ರಕಾಂತ್ ಹುಕ್ಕೇರಿ, ಸಂಜು ಬಡಿಗೇರ್, ಸತೀಶ್ ಕುಲಕರ್ಣಿ, ತುಕಾರಾಮ್ ಕೋಳಿ, ಅರ್ಜುನ್ ಚನ್ನನ್ನವರ್, ಸುರೇಶ್ ಬ್ಯಾಕುಡೆ, ರುದ್ರಪ್ಪ ಸಂಗಪ್ಪಗೋಳ್, ಗಣೇಶ್ ಮೋಹಿತೆ, ಗುಲಾಬ್ ಹುಸೇನ್ ಭಾಗವಾನ್, ಮುದ್ದಸರ್ ಜಮಾದಾರ್, ತ್ಯಾಗರಾಜ್ ಕದಂ, ಬಸವರಾಜ್ ಢಾಕೆ, ಅಶೋಕ್ ಭಂಡಾರ್ಕರ್, ಸಾಬೀರ್ ಜಮಾದಾರ್ ಹಾಗೂ ಪುರಸಭೆ ಸದಸ್ಯರು ಭಾಗವಹಿಸಿದ್ದರು. ಗಣೇಶನ ಹುಕ್ಕೇರಿ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಅದನ್ನ ಮುಖ್ಯಮಂತ್ರಿಗಳಿಗೆ ಅವರು ತಾವು ನೀಡಬೇಕು ತಿಳ್ಕೊಂಡು ಅವರಲ್ಲಿ ವಿನಂತಿ ಮಾಡ್ತಾ ಆ ವಿಷಯವನ್ನ ತಮ್ಮ ಅವಗಾಹನೆಗೆ ತರಬಯಸ್ತಾ ಇದ್ದೇನೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ವಿಷಯ ಚಿಕ್ಕೋಡಿಯನ್ನು ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯು ದಿವಂಗತ ಬಿ ಆರ್ ಸಂಗಪ್ಪಗಳು ಅವರ ನೇತೃತ್ವದಲ್ಲಿ ಸುಮಾರು 25 ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದರು. ಇಲ್ಲಿಯವರೆಗೆ ಚಿಕ್ಕೋಡಿಯನ್ನು ಜಿಲ್ಲಾ ಕೇಂದ್ರವಾಗಿ ಮಾಡಲಿರುವುದು ದಿವಂಗತ ಬಿ ಆರ್ ಸಂಗಪ್ಪಗಳು ಅವರ ನೇತೃತ್ವದಲ್ಲಿ ನಡೆದ ಜಿಲ್ಲಾ ಹೋರಾಟಕ್ಕೆ ತಾವು ಸಮಕ್ಷಮ ಬಂದು ತಮ್ಮ ಹೃತ್ಪೂರ್ವಕವಾದ ಸಂಪೂರ್ಣ ಬೆಂಬಲ ಕೊಟ್ಟು ಚಿಕ್ಕೋಡಿ ಜಿಲ್ಲಾ ಹೋರಾಟಗಾರರಿಗೆ ನವ ಚೈತನ್ಯ ತುಂಬಿದ ತಮಗೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾರೆ. ಅದರಂತೆ ಈ ಹೋರಾಟದ ಜೀವನಾಡಿಯಾದ ಸಂಗಪ್ಪ ಕಾಕಾರ ಅವರ ಜೀವಿತಾವಧಿಯಲ್ಲಿ ಜಿಲ್ಲಾ ಆಗಬೇಕೆಂಬ ಈ ಭಾಗದ ಜನರ ಕನಸು ಕನಸಾಗದೆ ಉಳಿದಿದೆ. ಹಾಗೆಯೇ ತಮ್ಮ ಕನಸು ಕೂಡ ಇದೇ ಆಗಿದೆ. ಆಯುಕ್ತರು, ಅಬಕಾರಿ ಆಡಳಿತ ಇಲಾಖೆ, ಕಾರ್ಯನಿರ್ವಾಹಕ ಇಂಜಿನಿಯರ್ ಸಮಿತಿ, ಎಂಜಿನಿಯರಿಂಗ್ ವಿಭಾಗ ಚಿಕ್ಕೋಡಿ, ಕಾರ್ಯನಿರ್ವಾಹಕ ಇಂಜಿನಿಯರಿಂಗ್ ಲೋಕ ಕುಡಿಯುವ ನೀರು ನೈರ್ಮಲ್ಯ ವಿಭಾಗ ಚಿಕ್ಕೋಡಿ, ಕಾರ್ಯನಿರ್ವಾಹಕ ಇಂಜಿನಿಯರ್ ಕರ್ನಾಟಕ ನೀರಾವರಿ ನಿಗಮ ಜಿಎಲ್ಪಿ ಆವಾಗ ಸ್ಪಂದಿಸಬೇಕು. ನಮ್ಮ ಭಾಗದ ಎಲ್ಲ ಶಾಸಕರು, ಮಂತ್ರಿಗಳು ಗಣೇಶನ ಹುಕ್ಕೇರಿ ಅವರ ಮುಖಂಡತ್ವದಲ್ಲಿ ಈ ಕಾರ್ಯವನ್ನ ನಾವು ನೀವುಗಳೆಲ್ಲ ಕೈಗೊಳ್ಳೋಣ ಹಾಗೆ ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡ್ತಾ ಈ ಮನವಿಯನ್ನ ತಮಗೆ ಕೊಡ್ತಾ ಇದ್ದೀನಿ.